ओम शक्ति गुरुवडी शरणं तिरुवडी शरणं नम्म ताई अनुग्रह याव रूपदल्ली बेकादरू याव मातिन मूलकवादरू बरबहुदु एन्नुवदक्के ई शक्तिय अनुभववे उदाहरणे। तमिळ्नाडिन कोयंबत्तूर्गे सेरिद गीता एंब शक्तिय बाळिनल्ली नडेद अनुभववितु। आरंभ कालदल्ली अम्मन बग्गे हेच्चागि तिळिदु अम्मन सेवेयल्लि तोडगिसिकोंडिद्द इवरिगे तम्म मग अम्मन पूजे माडुवुदिल्लवल्ल एंब मनोचिंतने तुंबा काडुत्तित्तु। अदु मात्रवल्लदे मानसिकवागि कुग्गिरुव हागे इरुवुदु, अम्मन पूजेय बग्गे मातनाडिदरे बैयुवुदु, दुश्चटदिंद इन्नोब्बर दुड्डिगे आसे पडुवंतह गुणगळु गीताशक्तियवरिगे इडिसुत्तिरलिल्ल। अय्यो ನನ್ನ ಮಗನಿಗೆ ಹೀಗೇಕೆ ಆಗುತ್ತಿದೆ, ಅವನ ರಾಶಿ ಗ್ರಹ ಸ್ಥಿತಿ ಸರಿ ಇಲ್ಲವೋ ಏನೋ, ಯಾವುದಕ್ಕೂ ಜ್ಯೋತಿಷ್ಯನ ಭೇಟಿಯಾದರೆ ಗೊತ್ತಾಗುತ್ತೆ ಎಂದು ಹತ್ತಿರದಲ್ಲಿದ್ದ ಜ್ಯೋತಿಷಿಗೆ ಜಾತಕವನ್ನು ತೋರಿಸಿದರಂತೆ. ಆಗ ಜ್ಯೋತಿಷಿ, ನಿಮ್ಮ ಮಗನ ಜಾತಕ ತುಂಬಾ ಚೆನ್ನಾಗಿದೆ, ಅವನಿಗೆ ಜಾತಕದಲ್ಲೇನೂ ತೊಂದರೆನೇ ಇಲ್ವಲ್ಲ ಎಂದು ಹೇಳಿಬಿಟ್ಟರಂತೆ. ಆಗ ಗೀತಾಶಕ್ತಿಯವರು, ಅವನ ನಡವಳಿಕೆಯೆಲ್ಲ ನನಗೆ ತಾನೇ ಗೊತ್ತು, ಹೋಗಲಿ ಬಿಡು ಎಂದು ಮನಸ್ಸಿನಲ್ಲೇ ಗುಣಗುತ್ತಾ ಮನೆಗೆ ಹಿಂತಿರುಗಿದರಂತೆ. ಆಗ ಒಂದು ದಿನ ಗುರುವಾರ ಮನಃಶಾಂತಿಗೋಸ್ಕರ ಮರವತ್ತೂರ್ ಆಲಯಕ್ಕೆ ಹೋದರಂತೆ. ಗುಂಪಾಗಿ ಶಕ್ತಿಗಳೆಲ್ಲರೂ ಪರಸ್ಪರ ಮಾತನಾಡುವಾಗ, ನಾಳೆ ಶುಕ್ರವಾರ ತುಂಬಾ ಒಳ್ಳೆಯ ದಿನ, ಅಮ್ಮನಿಗೆ ಅಭಿಷೇಕ ಮಾಡಿದ್ರೆ ತುಂಬಾ ಒಳ್ಳೆಯದಂತೆ ಅಲ್ವಾ ಶಕ್ತಿ ಎಂದು ಮಾತನಾಡುವುದು ಇವರ ಕಿವಿಗೆ ಬಿತ್ತಂತೆ. ಆಗ ಇವರು, ಆಗಿದ್ದಾಗಲಿ, ಹೇಗೋ ಬಂದಿದ್ದೀನಿ, ಒಂದು ಅಭಿಷೇಕ ನಾಳೆಗೆ ಕಟ್ಟಿಬಿಡೋಣ ಎಂದು ಮನಸ್ಸಿನಲ್ಲೇ ನೆನೆದುಕೊಂಡು ಅಭಿಷೇಕ ಕಟ್ಟಲು ಹೋದರಂತೆ. ಅಲ್ಲಿ ನೋಡಿದರೆ ನಾಳೆ ಶುಕ್ರವಾರದ ನಕ್ಷತ್ರವು ತಮ್ಮ ಮಗನ ಜನ್ಮ ನಕ್ಷತ್ರವು ಒಂದೇ ಎಂದು ತಿಳಿದು ಸಂತೋಷಪಟ್ಟು ಇನ್ನೂ ಉತ್ಸಾಹದಿಂದ, ಮಗನಿಗೆ ಒಳ್ಳೆಯದಾಗಲಿ, ಬೇಗ ಅವನನ್ನು ನಿನ್ನ ಒಳ್ಳೆಯ ದಾರಿಗೆ ಕರೆದುಕೊಳ್ಳಮ್ಮ ಎಂದು ಮನಸಾರೆ ಬೇಡಿಕೊಂಡು ಆ ಎತ್ತಮ್ಮನ ಕರಳು ಅಭಿಷೇಕಕ್ಕೆ ಕಟ್ಟಿದರಂತೆ. ಅಮ್ಮ ಅವರಿಗೆ ಕೊಟ್ಟ ಅನುಗ್ರಹ ಏನು ಗೊತ್ತೇ? ಅಭಿಷೇಕ ಮಾಡಿ ಒಂದು ವಾರದ ನಂತರ, ನನ್ನ ಮಗನ ಈ ತರ ಬದಲಾವಣೆ ಆಗಿರೋದು ಎಂದು ಆ ಶಕ್ತಿಯೇ ಆಶ್ಚರ್ಯ ಪಡುವಷ್ಟು ಆ ಹುಡುಗನನ್ನು ನಮ್ಮ ಅಮ್ಮ ತನ್ನ ದಿವ್ಯ ದೃಷ್ಟಿಯಿಂದ ಸರಿಪಡಿಸಿದರಂತೆ. ಆಹಾ, ಎಂತಹ ಒಂದು ಅನುಭವ! ಎತ್ತ ತಾಯಿಯೇ ಆಶ್ಚರ್ಯ ಪಡುವಂತೆ ನನ್ನ ಮಗನನ್ನು ಬದಲಾಯಿಸಿ ಬಿಟ್ಟೆಯಲ್ಲ ಅಮ್ಮ, ನನ್ನ ಜೀವವಿರುವವರೆಗೂ ನಿನಗೆ ನಾನು ಅಭಿಷೇಕಕ್ಕೆ ಕಟ್ಟುತ್ತೇನೆ ಎಂದು ಅಂದಿನಿಂದ ಇಂದಿನವರೆಗೂ ತಿಂಗಳಿಗೊಮ್ಮೆ ಅಭಿಷೇಕಕ್ಕೆ ಕಟ್ಟುತ್ತಾ ಬರುತ್ತಿದ್ದಾರೆ ನಮ್ಮ ಗೀತಾಶಕ್ತಿಯವರು. ಎಂತಹ ರಮಣೀಯವಾದ ಅದ್ಭುತ! ಯಾರೂ ಎಲ್ಲೂ ಕೇಳರಿಯದ ಹಾಗೆ, ಕಂಡರಿಯದ ಹಾಗೆ ಅನುಗ್ರಹಿಸಿರುವಳು ನಮ್ಮ ಆದಿಪರಾಶಕ್ತಿ ಜಗನ್ಮಾತೆ. ಅವಳಿಗೆ ಎಷ್ಟು ಧನ್ಯವಾದವನ್ನು ಹೇಳಿದರೂ ಸಾಲದು. ಹೀಗೆ ನಿಮ್ಮ ಜೀವನದಲ್ಲಿ ನಡೆಯುವ ಶುಭ ಸಮಾರಂಭಗಳಾದ ಹುಟ್ಟುಹಬ್ಬ, ಮದುವೆ ದಿನ ಮುಂತಾದ ಮುಖ್ಯವಾದ ದಿನಗಳಲ್ಲಿ ನಿಮ್ಮ ಬಾಳಿನಲ್ಲಿ ಸಂಕಷ್ಟ ನೀಗಲು ಆ ಮಹಾತಾಯಿ ಆದಿಪರಾಶಕ್ತಿಗೆ ಅಭಿಷೇಕಕ್ಕೆ ಕಟ್ಟಿ ಮನಸಾರೆ ಬೇಡಿಕೊಳ್ಳಿ. ನಮ್ಮನ್ನು ರಕ್ಷಿಸಲೆಂದೇ ಮೇಲ್ಮರುವತ್ತೂರಿನಲ್ಲಿ ನೆಲೆಯಾಗಿ ನಿಂತಿರುವಳು ಆ ಮಹಾತಾಯಿ. ಅಭಿಷೇಕವನ್ನು ಮಾಡುವಾಗ ನಿಮ್ಮ ಕುಟುಂಬದವರಿನ ಹೆಸರಿನಲ್ಲಿ ನೀವು ಸಕಲ ಸೌಭಾಗ್ಯದಿಂದ ಸುಖವಾಗಿ ಸಮೃದ್ಧಿಯಿಂದ ಬಾಳಲು ಆ ಮಹಾತಾಯಿಯ ಕರುಣಾನುಗ್ರಹ ಎಂದಿಗೂ ಇರಲಿ ಎಂದು ಸಂಕಲ್ಪ ಮಾಡುತ್ತಾರೆ.
ಅಭಿಷೇಕವನ್ನು ಆಲಯದಲ್ಲಿರುವ ಟ್ರಸ್ಟ್ ಕಚೇರಿಯಲ್ಲೋ ಅಥವಾ ಆನ್ಲೈನ್ ಮೂಲಕವಾಗಿಯೋ ಕಟ್ಟಬಹುದು. ಆನ್ಲೈನ್ನಲ್ಲಿ ಕಟ್ಟುವ ವಿವರಣೆ ಹೀಗಿದೆ. ಮೊದಲಿಗೆ ಗೂಗಲ್ನಲ್ಲಿ www.omshaktiamma.org ಎಂಬ ವೆಬ್ಸೈಟ್ಗೆ ತೆರಳಿ ಅಲ್ಲಿ ಅಭಿಷೇಕಂ ಎನ್ನುವುದನ್ನು ಆಯ್ಕೆ ಮಾಡಿ. ಇದರಲ್ಲಿ ನಿಮ್ಮ ಬ್ಯಾಂಕ್ ಖಾತೆ SBI ಆಗಿದ್ದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬುದನ್ನು ಕ್ಲಿಕ್ ಮಾಡಿ, ಇಲ್ಲವಾದಲ್ಲಿ ಬಿಲ್ ಡೆಸ್ ಎಂಬುದನ್ನು ಕ್ಲಿಕ್ ಮಾಡಿ. ನೀವು ಬಿಲ್ ಡೆಸ್ಕ್ ಅನ್ನು ಕ್ಲಿಕ್ ಮಾಡಿದರೆ ಮೊದಲಿಗೆ ಅಭಿಷೇಕ ಮಾಡಬೇಕಾದ ದಿನಾಂಕ, ನಿಮ್ಮ ಹೆಸರು ಮತ್ತು ನಿಮ್ಮ ನಕ್ಷತ್ರವನ್ನು ನಮೂದಿಸಿ. ನಂತರ ಪ್ರೊಸೀಡ್ ಬಟನ್ ಒತ್ತಿ. ನಿಮ್ಮ ಸಂಪೂರ್ಣ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ, ಇಮೇಲ್ ವಿಳಾಸದ ಮಾಹಿತಿಯನ್ನು ಭರ್ತಿ ಮಾಡಿ. ನಂತರ ಚೆಕ್ಔಟ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಹೆಸರನ್ನು ಸೆಲೆಕ್ಟ್ ಮಾಡಿ ಅಭಿಷೇಕಕ್ಕಾದ ಹಣವನ್ನು ಪಾವತಿಸಿ. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಹಣ ಪಾವತಿಸುವುದಾದರೆ ಮೊದಲಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ, ನಂತರ ಪ್ರೊಸೀಡ್ ಬಟನ್ ಅನ್ನು ಒತ್ತಿರಿ. ನಂತರ ಅಭಿಷೇಕಂ ಎಂದು ಆಯ್ಕೆ ಮಾಡಿ. ನಿಮ್ಮ ವಿಳಾಸ, ಅಭಿಷೇಕ ಮಾಡಬೇಕಾದ ದಿನ, ನಿಮ್ಮ ಹೆಸರು, ನಕ್ಷತ್ರವನ್ನು ನಮೂದಿಸಿ ನೆಕ್ಸ್ಟ್ ಎಂಬ ಬಟನ್ ಅನ್ನು ಕ್ಲಿಕ್ ಮಾಡಿ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ನೆಟ್ ಬ್ಯಾಂಕಿಂಗ್, ಯಾವ ಹಣ ಪಾವತಿಸುವ ಮಾರ್ಗವನ್ನಾದರೂ ಆಯ್ಕೆ ಮಾಡಿ ಅಭಿಷೇಕಕ್ಕಾದ ಚಂದಾವನ್ನು ಪಾವತಿಸಿ.